ಈ ಶೋಯಿಂದ ಏನು ಉಪಯೋಗ ಸರ್ ಇದೆಲ್ಲ ಅದೆಲ್ಲ ದಯವಿಟ್ಟು ಬೇಡ, ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಅಷ್ಟೇ. ಇದು ಮುಗಿದ ತಕ್ಷಣ ಮತ್ತೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ಮತ್ತೆ ಬಿಗ್ ಬಾಸ್ ಶುರುವಾಗುತ್ತೆ. ಯಾರನ್ನು ಅಥವಾ ಸಮಾಜಕ್ಕೆ ಕೆಟ್ಟ ಸಂದೇಶವನ್ನು ಕೊಡೋದು ಅದು ಯಾವತ್ತೂ ಮಾಡೋದಿಲ್ಲ. ಆ್ಯಕ್ಚುಲಿ ನಾನು ಇದ್ರ ಬಗ್ಗೆ ಒಂದು ಬಹಳ ದೊಡ್ಡ ಜೋಕ್ ಇದೆ, ನಾನು ಅದನ್ನು ಹೇಳಬೇಕು. ಸರ್, ನೀವು ಬಿಗ್ ಬಾಸ್ಗೆ ಹೋಗಲ್ವ ಸರ್? ಫೈನಲ್ ಹತ್ರ ಬರ್ತಾ ಇದೆ, ಬಿಗ್ ಬಾಸ್ ಸೆಕೆಂಡ್ ಇನ್ನಿಂಗ್ಸ್. ಸಾರಿ, ಆ್ಯಕ್ಚುಲಿ ಸೆಪ್ಟೆಂಬರಲ್ಲಿ ಆಗಬೇಕಾಯಿತು, ಫೆಬ್ರವರಿಲಿ ಆಯಿತು. ಈಗ ಅದು ಕರೋನಾಯಿಂದ ಮತ್ತೆ ನಿಲ್ತು, ಈಗ ಮತ್ತೆ ಸೆಕೆಂಡ್ ಇನ್ನಿಂಗ್ಸ್ ಅಂತ ಅರ್ಧದಿಂದ ಶುರು ಮಾಡಿದ್ರು. ಈಗ ಯಾರು ಗೆಲ್ಬೋದು, ಯಾರು ಗೆಲ್ಬೋದು, ಯಾರು ಗೆಲ್ಬೋದು? ಸೊ ಮೊದಲನೇದಾಗಿ ಹೇಳ್ತೀನಿ, ನನ್ನ ಅನಿಸಿಕೆಯ ಪ್ರಕಾರ ಮಂಜು ಅಥವಾ ಪ್ರಥಮ್ ಮಾತ್ರ ಸ್ವಲ್ಪ, ಹಾಗೆ ನೋಡಿದ್ರೆ ಪ್ರಥಮ್ ಯಾವ ಸೀಸನ್ ಅಂತ ಗೊತ್ತಿಲ್ಲ, ಬಟ್ ಸ್ವಲ್ಪ ನೋಡಿದ ನೆನಪಿದೆ, ಒಳ್ಳೆ ಹುಡುಗ ಪ್ರಥಮ್. ಓಕೆ, ಭಾಳ ಅದು ಬೇರೆಯೇ ಥರ ಸೀಸನ್ ಇತ್ತು ಬಿಡಿ. ಅದು ದಿವ್ಯಾ ಮತ್ತು ಅರವಿಂದ್ ಇವ್ರು ಏನಪ್ಪ ಇವ್ರು ಗೆಲ್ಲೋದಿಕ್ಕೆ ಮಾಡಿಕೊಂಡಿರೋ ಸ್ಟ್ರಾಟಜಿನ ಅಥವಾ ಇವ್ರು ಇರೋದೇ ಹೀಗೇನಾ ಅಂತ ಅನಿಸುತ್ತೆ ಕೆಲವು. ಹಾಯ್, ಹಲೋ, ನಮಸ್ಕಾರ, ನಾನು ನಿಮ್ಮ ಸೋನು ಶ್ರೀನಿವಾಸ್. ನವೀನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನಿಮ್ಮೆಲ್ಲರಿಗೂ ಗೊತ್ತು, ನಾನು ಬಹಳ ಇಷ್ಟಪಡುವಂತಹ ಕನ್ನಡದ ರಿಯಾಲಿಟಿ ಶೋ ಬಿಗ್ ಬಾಸ್. ಆ್ಯಕ್ಚುಲಿ ನಾನು ಇದ್ರ ಬಗ್ಗೆ ಒಂದು ಬಹಳ ದೊಡ್ಡ ಜೋಕ್ ಇದೆ, ನಾನು ಅದನ್ನು ಹೇಳಬೇಕು. ಈಗ ಸಾಮಾನ್ಯವಾಗಿ ನಾನು ಯಾವಾಗಲೇ ಬಿಗ್ ಬಾಸ್ ವಿಚಾರವಾಗಿ ಪೋಸ್ಟ್ ಹಾಕಲಿ ಅಥವಾ ವಿಡಿಯೋ ಹಾಕಲಿ, ಒಂದಷ್ಟು ಜನ ಇರ್ತಾರೆ, ಸರ್ ನೀವು ಬಿಗ್ ಬಾಸ್ಗೆ ಹೋಗಲ್ವ ಸರ್? ನಾನು ಸಿಂಪಲ್ಲಾಗಿ ಹೇಳ್ತೀನಿ, ನಾನು ಹೋಗ್ತೀನಿ ಸರ್, ನನಗೇನೋ ಹೋಗ್ಬೇಕು ಅಂತ ಆಸೆ ಇದೆ, ಬಟ್ ಅವ್ರು ಕರ್ಕೊಳ್ಳಲ್ಲ ಸರ್. ಮುಗ್ದೋಯ್ತು ಅಲ್ಲಿಗೆ, ನಮಗೂ ಆಸೆ ಇದೆ ಸರ್, ಬಟ್ ಅವ್ರು ಕರ್ಕೊಳ್ಳಲ್ಲ. ಸಿಂಪಲ್. ಎನಿವೆ, ನಾನು ಆ ಥರ ಯಾವ ಪ್ರಯತ್ನವೂ ಮಾಡಿಲ್ಲ. ಆ್ಯಕ್ಚುಲಿ ನನಗೆ ಅದು ಮೊದಲಿಂದಲೂ ತುಂಬಾ ಇಷ್ಟ. ಈಗ ನಾನು ಡೈಲಿ ನೋಡಲಿಕ್ಕಾಗಲ್ಲ, ಯಾಕಂದರೆ ನಾನು ಇನ್ನೂ ಆಫೀಸಲ್ಲಿ ಇರ್ತೀನಿ, ನನ್ನ ಲೈವೇ, ನನ್ನ ಲೈವ್ ಶೋಗಳೇ ಮುಗ್ದಿರಲ್ಲ, ಸೊ ಅದು ನೋಡಲಿಕ್ಕೆ ಅಷ್ಟಾಗಲ್ಲ. ಬಟ್ ಮನೆಗೆ ಹೋಗೋಷ್ಟರಲ್ಲಿ ಒಂದು ಸ್ವಲ್ಪ ರಿಪೀಟ್ ಇನ್ನೂ ಟೆಲಿಕಾಸ್ಟ್ ಆಗ್ತಾ ಇರುತ್ತೆ, ಅದನ್ನು ನೋಡ್ತೀನಿ. ಸೊ ಎನಿವೆ, ಈಗ ಫೈನಲ್ ಹತ್ರ ಬರ್ತಾ ಇದೆ, ಬಿಗ್ ಬಾಸ್ ಸೆಕೆಂಡ್ ಇನ್ನಿಂಗ್ಸ್. ಆ್ಯಕ್ಚುಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಶುರು ಆಯಿತು, ಫೆಬ್ರವರಿಲಿ ಶುರು ಆಗಬೇಕಾಗಿದ್ದು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಆಯಿತು. ಸಾರಿ, ಆ್ಯಕ್ಚುಲಿ ಸೆಪ್ಟೆಂಬರಲ್ಲಿ ಆಗಬೇಕಾಯಿತು, ಫೆಬ್ರವರಿಲಿ ಆಯಿತು. ಈಗ ಅದು ಕರೋನಾಯಿಂದ ಮತ್ತೆ ನಿಲ್ತು, ಈಗ ಮತ್ತೆ ಸೆಕೆಂಡ್ ಇನ್ನಿಂಗ್ಸ್ ಅಂತ ಅರ್ಧದಿಂದ ಶುರು ಮಾಡಿದ್ರು. ಈಗ ಫೈನಾಲಿಗೆ 14 ದಿವಸನೋ 13 ದಿವಸನೋ ಬಾಕಿ ಇದೆ. ಸೊ ಇಲ್ಲಿ ಬಹಳಷ್ಟು ಜನ ಯಾರು ಗೆಲ್ಬೋದು, ಯಾರು ಗೆಲ್ಬೋದು, ಯಾರು ಗೆಲ್ಬೋದು? ಸೊ ಮೊದಲನೇದಾಗಿ ಹೇಳ್ತೀನಿ, ನನ್ನ ಅನಿಸಿಕೆಯ ಪ್ರಕಾರ ಮಂಜು ಅಥವಾ ಅರವಿಂದ್ ಇವರಿಬ್ಬರಲ್ಲಿ ಯಾರೊಬ್ಬರು ಗೆಲ್ತಾರೆ ಅಂತ ನನಗನ್ಸುತ್ತೆ. ಯಾಕಂದರೆ ಅವ್ರಿಗಷ್ಟು ಕೆಪಾಸಿಟಿ ಇದೆ, ಐ ಮೀನ್ ಒಂದು ವ್ಯಕ್ತಿತ್ವವಾಗಿ ಅಥವಾ ಟಾಸ್ಕಲ್ಲಾಗಿರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ ಅವರು ತುಂಬ ಚೆನ್ನಾಗಿ ಮೂವ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ಚಂದ್ರಚೂಡ್ ಅವರು ಮತ್ತು ಇನ್ನೇವರು ಪ್ರಶಾಂತ್ ಸಂಬರ್ಗಿ ಅವರು, ಇವ್ರನ್ನ 50-50. ಚಂದ್ರಚೂಡ್ ಅವರಂತೂ ಆಗಲಿಕ್ಕಿಲ್ಲ, ನನಗೆ ಗೊತ್ತಿರೋ ಹಾಗೆ ಸಾಧ್ಯನೇ ಇಲ್ಲ. ಯಾಕಂದರೆ ಅವ್ರನ್ನ ಇಂಡಿ ಚಾನಲ್ನವರು ಸ್ವಲ್ಪ ಟಿ ಆರ್ ಪಿ ಇಂಡಿ ಆಮೇಲೆ ಸೈಡ್ಗೆ ಹಾಕ್ತಾರೆ ಅಂತ ನನಗನ್ಸುತ್ತೆ. ಯಾಕಂದರೆ ಸ್ವಲ್ಪ ಅತಿರೇಕದ ವಿಚಾರ ಇರೋದ್ರಿಂದ. ಬಟ್ ನನಗೆ ಗೊತ್ತಿರೋ ಹಾಗೆ ಇಲ್ಲಿವರೆಗೂ ಬಿಗ್ ಬಾಸ್ ಗೆದ್ದಿರೋರೆಲ್ಲರೂ ತೀರಾ ಅತಿರೇಕವಾಗೂ ಇರ್ತಿರ್ಲಿಲ್ಲ, ತೀರಾ ಕಳಪೆನೂ ಇರ್ತಿರ್ಲಿಲ್ಲ, ಈ ಮಧ್ಯದಲ್ಲಿ ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಇತ್ತಾಗಿ ಫುಲ್ ಸ್ಟಾಮು ಅಲ್ಲ, ಇತ್ತ ಕಾಮು ಅಲ್ಲ, ಮಧ್ಯದಲ್ಲಿ ಹೋಗ್ತಾ ಇರ್ತಾರೆ. ಅವರು ಕಪ್ ಗೆದ್ದಿರೋರು ಯಾರನ್ನೇ ತಗೊಳ್ಳಿ, ಶ್ರುತಿಯವ್ರನ್ನ ತಗೊಳ್ಳಿ, ಪ್ರಥಮ್ ಮಾತ್ರ ಸ್ವಲ್ಪ, ಹಾಗೆ ನೋಡಿದ್ರೆ ಪ್ರಥಮ್ ಯಾವ ಸೀಸನ್ ಅಂತ ಗೊತ್ತಿಲ್ಲ, ಬಟ್ ಸ್ವಲ್ಪ ನೋಡಿದ ನೆನಪಿದೆ, ಒಳ್ಳೆ ಹುಡುಗ ಪ್ರಥಮ್. ಓಕೆ, ಭಾಳ ಅದು ಬೇರೆಯೇ ಥರ ಸೀಸನ್ ಇತ್ತು ಬಿಡಿ ಅದು. ಸೊ ಈ ಸೀಸನಲ್ಲಿ ನನಗನ್ಸೋ ಹಾಗೆ ಮಂಜು ಪಾವಗಡ ಅಥವಾ ಅರವಿಂದ್ ಅವರು ಸ್ಪೋರ್ಟ್ಸ್ ಮ್ಯಾನ್ ಇದ್ದಾರಲ್ಲ ಅವರು, ಆ್ಯಂಡ್ ಅವರು ನನಗೆ ಗೊತ್ತಿರೋ ಹಾಗೆ ದಿವ್ಯಾ ಅವ್ರ ಹುಡುಗ ಅವ್ರ ಜೊತೆ ಒಂದು ರೊಮ್ಯಾಂಟಿಕ್ ವಿಚಾರವನ್ನು ಮೂವ್ ಮಾಡಿಕೊಂಡು ಅದನ್ನೇ ಅವರು ಪ್ಲಸ್ ಆಗಿಸ್ಕೊಳ್ತಾರೆ ಅಂತ ನನಗನ್ಸುತ್ತೆ. ಅಫ್ಕೋರ್ಸ್ ಅವ್ರಿಗೆ ಆ ಎಬಿಲಿಟಿ ಕೂಡ ಇದೆ, ಐ ಮೀನ್ ದಿವ್ಯಾ ಅವ್ರ ಹುಡುಗವ್ರನ್ನ ಸೈಡಿಗಿಟ್ಟರೆ ಅವರೇ ಸ್ವತಃ ಗೆಲ್ಲುವಷ್ಟು ಎಬಿಲಿಟಿ ಅವ್ರಿಗಿದೆ. ಬಟ್ ಚಾನಲಲ್ಲಿ ನಮಗೆ ತೋರಿಸೋ ರೀತಿ ಏನನ್ನಿಸ್ಬಿಡುತ್ತೆ, ಈ ವ್ಯಕ್ತಿ ಈ ಹುಡುಗಿ ದಿವ್ಯಾ ಮತ್ತು ಅರವಿಂದ್ ಇವ್ರು ಏನಪ್ಪ ಇವ್ರು ಗೆಲ್ಲೋದಿಕ್ಕೆ ಮಾಡಿಕೊಂಡಿರೋ ಸ್ಟ್ರಾಟಜಿನ ಅಥವಾ ಇವ್ರು ಇರೋದೇ ಹೀಗೇನಾ ಅಂತ ಅನಿಸುತ್ತೆ ಕೆಲವೊಮ್ಮೆ. ಆ್ಯಂಡ್ ತುಂಬ ಜನ ನನ್ನ ಕೇಳ್ತಾ ಇರ್ತಾರೆ, ಸರ್ ನೀವು ಆ ಶೋ ಬಗ್ಗೆ ಯಾಕೆ ಮಾತಾಡ್ತೀರಾ ಸರ್, ಅದು ಏನಾದರೂ ಪ್ರಯೋಜನ ಇದೆಯಾ ಸರ್? ನಾನು ಸಿಂಪಲ್ ಸರ್, ನಾನು ಜಗತ್ತಿಗೇನು ಸಂದೇಶ ಒಳ್ಳೇದು ಕೊಡಬೇಕು, ಮೋಟಿವೇಟ್ ಮಾಡಬೇಕು, ಅದನ್ನು ನಾನು ಅಲ್ಲಿ ಮಾಡ್ತಾ ಇದ್ದೀನಿ ಸರ್. ಬಟ್ ಇಲ್ಲಿ ಮನುಷ್ಯನಿಗೆ ಎಂಟರ್ಟೈನ್ಮೆಂಟ್ ಬೇಕು ಸರ್. ಓಕೆ,
ಈಗ ನಿಮ್ಮ ನೀವು ಕ್ರಿಕೆಟ್ ಆಡ್ತೀರಾ ಅಥವಾ ಫುಟ್ಬಾಲ್ ಆಡ್ತೀರಾ ಅಥವಾ ಸುಮ್ಮನೆ ಸಂಡೇ ಹೊತ್ತು ಏನು ಫ್ರೆಂಡ್ಸ್ ಜೊತೆ ಸೋರಿ ಕ್ರಿಕೆಟ್ ಆಡ್ಬೋದು ಅಥವಾ ಏನು ಮನೆಯಲ್ಲಿ ಒಂದು ಜೋಗ ಬಾರನ್ನು ಏನು ಆಡ್ತೀರಾ, ಅದರಿಂದ ದೇಶಕ್ಕೆ ಏನು ಪ್ರಯೋಜನ ಇದೆ? ನಮ್ಮ ಖುಷಿಗೆ ತಾನೇ ನಾವು ಆಡೋದು. ಹಾಗೆ ಎಲ್ಲವನ್ನು ನಾವು ಸಮಾಜಕ್ಕೆ ಏನು ಉಪಯೋಗ ಅದು ಇದು ಅಲ್ಲ, ವಾಸ್ತವವಾಗಿ ಆ ರೀತಿ ಇಲ್ಲ. ಯಾರಿಗೊಬ್ಬರಿಗೆ ಎಂಟರ್ಟೈನ್ಮೆಂಟ್ ಸಿಕ್ಕದಾ ಇದೆ, ಹೌದಲ್ವಾ? ಸೊ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕಷ್ಟೇ. ಆ್ಯಂಡ್ ನಾನು ತುಂಬ ಜನ ಕಮೆಂಟ್ ಮಾಡಿದರು, ಸರ್ ನಿಮಗೆ ಇದು ಬೇಡ ಸರ್, ನೀವು ಅಲ್ಲೇ ಇರಿ ಸರ್ ಅಂತ. ಇಲ್ಲ, ನಾನು ಇದು ಕೇವಲ ಆಸಕ್ತಿ ಮೇರೆಗೆ ಬಂದಿದ್ದೀನಿ ಅಷ್ಟೇ. ನನ್ನ ಮಾತು ಅಥವಾ ನನ್ನ ಜ್ಞಾನ ಅಥವಾ ನನ್ನ ವ್ಯಕ್ತಿತ್ವಕ್ಕೆ ಇದೇನು ತೊಂದರೆ ಕೊಡಲ್ಲ. ನಾನು ಬಿಗ್ ಬಾಸ್ ಆಗಿರ್ಬೋದು ಅಥವಾ ಯಾರಿಗೊಬ್ಬರಿಗೆ ತಿದ್ದು ಬೇಕಾ ಅದು ಬಂದು ಮಾತಾಡ್ತೀನಿ. ಅಷ್ಟು ಬಿಟ್ಟರೆ ಯಾರನ್ನು ಅಥವಾ ಸಮಾಜಕ್ಕೆ ಕೆಟ್ಟ ಸಂದೇಶವನ್ನು ಕೊಡೋದು ಅದು ಯಾವತ್ತೂ ಮಾಡೋದಿಲ್ಲ. ಓಕೆ, ಸೊ ನಾನು ಹೇಳಿದ್ದೀನಿ ಈ ಸೀಸನಲ್ಲಿ ಮಂಜು ಬಾವುಗಡ ಮತ್ತು ಅರವಿಂದ್ ಅವರು ಗೆಲ್ಲುವ ನೆಚ್ಚಿನ ಕಂಟೆಸ್ಟೆಂಟ್ಸ್ ಅಂತ. ಸೊ ನಿಮ್ಮ ಪ್ರಕಾರ ಯಾರಾಗಿರ್ಬೋದು? ಆ್ಯಂಡ್ ನಿಮಗೂ ಅನಿಸಿದೆಯಾ ಬಿಗ್ ಬಾಸ್ಗೆ ಹೋಗಬೇಕು ಅಂತ, ಯಾವತ್ತಾದರೂ ಅನಿಸಿದೆಯಾ? ಆ್ಯಕ್ಚುಲಿ ಕಾಮನ್ ಮ್ಯಾನ್ ಕೋಟ ಇರುತ್ತೆ, ಮುಂದಿನ ಸೀಸನ್ ಇರುತ್ತೆ. ಆ್ಯಂಡ್ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಇದು ಮುಗಿದ ತಕ್ಷಣ ಮತ್ತೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ಮತ್ತೆ ಬಿಗ್ ಬಾಸ್ ಶುರು ಆಗುತ್ತೆ. ಸೀಸನ್ 9 ಅಂದ್ಕೊಳ್ತೀನಿ ಮತ್ತೆ ಶುರುವಾಗುತ್ತಂತೆ, ಗೊತ್ತಿಲ್ಲ. ಬಟ್ ಮೈ ಫೇವ್ರೆಟ್ ಶೋ ಅಂತೂ ಸತ್ಯ. ಸೊ ಇಲ್ಲಿಗೆ ಮುಗಿಸ್ತೀನಿ. ಕಮೆಂಟ್ ಮಾಡಿ, ನಿಮಗೆ ಯಾರು ಗೆಲ್ಲಬೇಕು ಮತ್ತು ಯಾರು ಗೆಲ್ಲಬಹುದು ಅದನ್ನು ನೀವು ಕಮೆಂಟ್ ಮಾಡಿ. ಈ ಶೋಯಿಂದ ಏನು ಉಪಯೋಗ ಸರ್ ಇದೆಲ್ಲ ಅದೆಲ್ಲ ದಯವಿಟ್ಟು ಬೇಡ, ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಅಷ್ಟೇ. ಓಕೆ, ನಿಮಗೆ ಒಂದು ಬದುಕಿನ ಬಗ್ಗೆ ಬೇಕಾ, ಆ ಚಾನಲ್ಗೆ ಬನ್ನಿ, ಅಲ್ಲಿ ಸಿಗುತ್ತೆ. ಆ್ಯಂಡ್ ನಾನು ಅಲ್ಲೇ ಇರ್ತೀನಿ. ಬಟ್ ಇದೊಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಸಿಂದ ನೋಡಿ ಅಷ್ಟೇ, ಅದು ಬಿಟ್ಟು ತುಂಬ ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ಓಕೆ, ಸೊ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ, ಮತ್ತೆ ಸಿಗೋಣ. ಥ್ಯಾಂಕ್ ಯು.